ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತು ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾ ಇದ್ವಿ. ಎಲ್ಲಮ್ಮ ಗುಡ್ಡಕ್ಕೆ ಹೋಗುವಂಥ ಒಂದು ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಯಾಕೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾ ಇದ್ವಿ ಇವತ್ತು ಅಂತ ಹೇಳಿದ್ರೆ, ನಮ್ಮ ತಂಗಿ ದೀಡ್ ನಮಸ್ಕಾರ ಹಾಕುವಂಥ ಒಂದು ಪ್ರೋಗ್ರಾಮ್ ಇತ್ತು. ಸೊ ಹಂಗಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಮನೆಯವರು ಸುಮಾರು 20 ವರ್ಷಗಳ ಹಿಂದೆ ಹೋಗಿದ್ರಂತೆ. ಅವರು ತುಂಬ ಕ್ಯೂರಿಯಸ್ ಆಗಿ ನಾನು ಇವತ್ತು ಹೋಗಲೇಬೇಕು ಅಂತ ರೆಡಿ ಆಗಿದ್ದರು 4 ಡೇಸ್ ಬಿಫೋರ. ಸೊ ಹಂಗಾಗಿ ನನಗೂ ಕೂಡ ರಜೆ ಸಿಕ್ತು, ಇಬ್ಬರೂ ಸೇರಿ ಹೋಗ್ತಾ ಇದ್ದೀವಿ. ನಾವು ಬಸ್ಸಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ, ಯಾಕಂದರೆ ಬಿಸಿಲು ತುಂಬ ಇತ್ತಲ್ವ ಹಂಗಾಗಿ. ಆದರೆ ನಮಗೆ ಬಸ್ ಸ್ಟ್ಯಾಂಡ್ ಹೋಗಿಬಿಟ್ಟು ಮತ್ತೆ ಏನು ಅನ್ನಿಸ್ತು, ಅಲ್ಲಿ ಹೆಂಗಿರುತ್ತೋ ಏನೋ, ಬಸ್ ಎಷ್ಟೊತ್ತಿಗೆ ಹೋಗ್ತವೋ ಏನೋ, ಎಲ್ಲಿವರೆಗೂ ಹೋಗ್ತವೋ ಏನೋ, ಬರೋದು ಹೆಂಗೋ ಏನೋ ಅನ್ನೋವಂಥ ಒಂದು ಗೊಂದಲ ಇತ್ತು. ಹಂಗಾಗಿ ನಾವು 2-ವೀಲರ್ ತಗೊಂಡೇ ಹೋದ್ವಿ ಅಲ್ಲಿಂದ. ಅದೇನು ಅಂಥ ದೂರ ಇಲ್ಲ, ನಮ್ಮ ಧಾರವಾಡದಿಂದ ಒಂದು 40 ಕಿಲೋಮೀಟರ್ ಅಷ್ಟೇ ಇದೆ. ನಮಗೆ ಟ್ರಾವೆಲಿಂಗ್ ರೂಢಿ ಇದೆ ಬೈಕಲ್ಲಿ. ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಬೈಕನ್ನು ತಗೊಂಡೇ ಹೋದ್ವಿ. ಅದು ಭಾಳ ನಮಗೆ ಹೆಲ್ಪ್ ಆಯಿತು ಬೈಕ್ ತೊಗೊಂಡು ಹೋಗಿರೋದ್ರಿಂದ. ಸ್ವಲ್ಪ ಬಿಸಿಲು ಚುರುಕಾಗಿರೋದ್ರಿಂದ, ತುಂಬ ಜಾಸ್ತಿ ಇರೋದರಿಂದ ನಮಗೆ ಕಷ್ಟ ಆಯಿತು. ಅದು ಬಿಟ್ಟರೆ ನಮಗೆ ಬೈಕ್ ಒಯ್ದಿದ್ದು ತುಂಬ ಹೆಲ್ಪ್ ಆಯಿತು. ಯಾಕಂತೇಳಿದ್ರೆ ಹೋಗುವಾಗ ರೋಡಂತರೂ ಇವಾಗ ಸರಿಯಾಗಿದೆ. ಅಲ್ಲಮ್ಮಗುಡ್ಡದಿಂದ ಸವದತ್ತಿಯಿಂದ ಆ ಕಡೆ ಒಳಗಡೆ ಏನು ಗುಡ್ಡಕ್ಕೆ ಹೋಗುವಂಥ ದಾರಿ ಇತ್ತಲ್ಲ, ಅದು ತುಂಬ ಕೆಟ್ಟಿತ್ತು ಮುಂಚೆ. ಇವಾಗ ಇಲೆಕ್ಷನ್ ಅಲ್ವಾ, ಹಂಗಾಗಿ ಎಲ್ಲರೂ ರೋಡ್ಗಳನ್ನು ಸರಿ ಮಾಡಿದ್ದಾರೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲೇ ಅಲ್ಲಿ ಸ್ವಲ್ಪ ಸ್ವಲ್ಪ ಅಡೆತಡೆಗಳಿತ್ತು, ಬಿಟ್ಟರೆ ಬೇರೆ ಏನು ಅಂಥ ರೋಡಿನ ಸಮಸ್ಯೆ ಏನೂ ಇರಲಿಲ್ಲ. ಎಲ್ಲಮ್ಮಗುಡ್ಡತನ ನಾವು ಹೋದ್ವಿ. ಅಲ್ಲಿ ಇಷ್ಟೊಂದು ಜನದಟ್ಟಣೆ ಇತ್ತು ಅಂತ ಹೇಳಿದ್ರೆ ತುಂಬ ಜನದಟ್ಟಣೆ ಇತ್ತು. 2-ವೀಲರು, ಕಾರು, ಬೈಕು, ಸ್ಕೂಟಿ, ಅದು ಇದು, ಟ್ರ್ಯಾಕ್ಟ್ರು, ಟೆಂಪೋ ಅಂತ ಹೇಳಿ ಸಿಕ್ಕಾಪಟ್ಟೆ ಪ್ರೈವೇಟ್ ವಾಹನಗಳಿದ್ವು. ಅದ್ರ ಜೊತೆಗೆ ಎಲ್ಲಮ್ಮಗುಡ್ಡಕ್ಕೆ ಜಾತ್ರಾ ವಿಶೇಷತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಕೂಡ ಮಾಡಿದರು. ಧಾರವಾಡದಿಂದ ಡೈರೆಕ್ಟಾಗಿ ಸವದತ್ತಿ ಎಲ್ಲಮ್ಮ ಗುಡ್ಡಕ್ಕೇ ಬಸ್ ಇತ್ತು. ಬಟ್ ಅಲ್ಲಿಂದ ಎಲ್ಲಮ್ಮ ಗುಡ್ಡದಿಂದ ಅಲ್ಲಿ ಏನು ಬಸ್ಸಿನ ಬಸ್ ಸ್ಟ್ಯಾಂಡ್ ಇತ್ತು, ಬಸ್ ಸ್ಟ್ಯಾಂಡಿಂದ ತುಂಬ ದೂರ ಆಗುತ್ತೆ ಗುಡ್ಡಕ್ಕೆ ಹೋಗಲಿಕ್ಕೆ. ಗುಡ್ಡಕ್ಕೆ ಹೋಗಲಿಕ್ಕೆ ಅನ್ನೋದಕ್ಕಿಂತಲೂ ನಮ್ಮ ತಂಗಿಯವರು ಏನು ಟೆಂಟ್ ಹೊಡೆದಿದ್ರಲ್ವ, ಟೆಂಟ್ ಹೊಡೆದಿದ್ರು ಅನ್ನೋದಕ್ಕಿಂತ ಅಲ್ಲಿ ಏನು ವಾಹನ ನಿಲ್ಲಿಸಿದ್ರು, ಅವರು ಒಂದು ಕಡೆ ಉಳ್ಕೊಂಡಿದ್ರಲ್ವ, ಅಲ್ಲಿಗೆ ಹೋಗಲಿಕ್ಕೆ ಸುಮಾರಷ್ಟು ದೂರ ಇತ್ತು. ಅದು ಬಿಸಿಲು ಬೇರೆ, ನಾವು ಬಸ್ಸಿಗೆ ಹೋಗಿದ್ವಿ ಅಂತ ಹೇಳಿದ್ರೆ ತುಂಬ ಫಜೀತಿ ಆಗ್ತಾಯಿತ್ತು. ಸೊ ಹಂಗಾಗಿ ನಾವು ಬೈಕ್ ಹೋದ್ವಿ, ತುಂಬಾ ಹೆಲ್ಪ್ ಆಯಿತು. ಅಲ್ಲಿ ನೋಡಿದರೆ ಯಾವುದೇ ಒಂದು ಊರಿಗೆ ಹೋದರೆ ಎಷ್ಟೇ ದೊಡ್ಡದಿತ್ತಂದ್ರೂ ಕೂಡ ಇಂಥವರು ಮನೆಗೆ ಬಂದಿದ್ದೀವಿ ಹೇಳ್ರಿ ಅಂತ ಹೇಳಿದ್ರೆ ಯಾರಾದರೂ ಹೇಳ್ತಾರೆ. ಬಟ್ ಇಂಥ ಜಾತ್ರೆಗಳಲ್ಲಿ ಅಲ್ಲಲ್ಲಿ 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 ಟೆಂಟ್ಗಳನ್ನು ಹೊಡೆದಿರ್ತಾರೆ. ಬಟ್ ಅಲ್ಲಿ ಯಾರಿಗಂತ ಕೇಳೋದು, ಹೆಂಗಂತ ಹೋಗೋದು, ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೇಗ ಫೈಂಡ್ ಔಟೇ ಆಗೋದಿಲ್ಲ ಎಲ್ಲಿದ್ದಾರೆ ಅನ್ನೋದು. ಸೊ ಅಲ್ಲಿ ನಾವು ಫೋನ್ ಹಚ್ತಾ ಹೋದ್ವಿ. ಆಲ್ಮೋಸ್ಟ್ ಹೆಂಗಾಯಿತು ಅಂತ ಹೇಳಿದ್ರೆ ಎಲ್ಲಮ್ಮ ಗುಡ್ಡನ ನಾವು ಪ್ರದಕ್ಷಿಣೆ ಹಾಕಿದಂಗೆ ಆಯಿತು. ಸೊ ಅಂತೂ ಇಂತೂ ಪ್ರದಕ್ಷಿಣೆ ಮಾಡಿಕೊಂಡು ಎಲ್ಲಮ್ಮ ಗುಡ್ಡ ಮುಟ್ಟಿ ನಾವು ನಮ್ಮ ತಂಗಿಯವರು ಇರ್ಕೊಂಡಿರುವಂಥ ಪ್ಲೇಸ್ಗೆ ಹೋದ್ವಿ. ತುಂಬ ಒಂದು ಚೆನ್ನಾಗಾಯಿತು ಈ ಜಾತ್ರೆ. ನಮ್ಗೆ ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ರಲ್ವ, ಮಕ್ಕಳು ಬಂದಿದ್ದರು, ತಂಗಿಯರು ಬಂದಿದ್ದರು, ತಂಗಿ ಗಂಡ ಎಲ್ಲ ರಿಲೇಷನ್ಸು ಅವರೆಲ್ಲ ಬಂದಿದ್ರಲ್ಲ, ತುಂಬ ಖುಷಿಯಾಯಿತು. ನಾವೆಲ್ಲ ಯಾವಾಗ ಸೇರಬೇಕು, ಈ ಥರ ಏನಾದರೂ ಒಕೇಶನ್ ಇದ್ದಾಗ ಮಾತ್ರ ಸೇರಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಈ ಥರದ ಸಂದರ್ಭಗಳು ಬಂದಾಗ ನಾವು ಬಿಡು ಮಾಡ್ಕೊಂಡು ಬಂದು ಹೋಗೋದು ಒಳಿತು. ಯಾಕಂದರೆ ನಮಗೆ ನಾವೇ ಖುದ್ದಾಗಿ ರಜೆ ಹಾಕಿ ಹೋಗಬೇಕು ಅಂದರೆ ಆಗೋದಿಲ್ಲ. ಈ ಥರದ ಸಂದರ್ಭಗಳು ಒದಗಿ ಬಂದಾಗ ನಾವು ಬಿಡಬಾರ್ದು. ಈ ರೀತಿ ಮಾಡಿದಾಗ ಮಾತ್ರ ಸಂಬಂಧಗಳು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಖುಷಿ ಕೊಡ್ತು ಆ್ಯಕ್ಚುಲಿ. ಹೋಗಿದ್ದಕ್ಕೆ ನಮಗೆ ಮೂಡು ಫ್ರೆಶ್ ಆಯಿತು. ಮತ್ತು ಅಲ್ಲಿ ಪೂಜಾ ವಿಧಿ ವಿಧಾನಗಳನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಪಡ್ಲಿಗೆ ತುಂಬಿಸುವಂಥ ಕಾರ್ಯಕ್ರಮನ ನಾನು ಮನೆಯಲ್ಲಿ ನೋಡಿದೆ, ಬಟ್ ಇಷ್ಟೊಂದು ವಿಧಿ ವಿಧಾನಗಳಿಂದ ಮಾಡೋದನ್ನು ನಾನು ಅಷ್ಟು ನೋಡಿರಲಿಲ್ಲ. ಇಲ್ಲಿ ಗುಡ್ಡದಲ್ಲಿ ಯಾವ ರೀತಿ ತುಂಬುತ್ತಾರೆ ಅದನ್ನೆಲ್ಲ ನಾನು ನೋಡಿರಲಿಲ್ಲ. ಫಸ್ಟ್ ಟೈಮ್ ತುಂಬಿ ನನಗೆ ತುಂಬ ಆಶ್ಚರ್ಯ ಆಯಿತು, ಭಾಳ ಖುಷಿ ಆಯಿತು, ಭಾಳ ಚಂದವಾಗಿ ಪೂಜೆ ಆಯಿತು. ನಾವು ಆಗಸ್ಟಲ್ಲಿ ಅಡುಗೆ ಆಲ್ಮೋಸ್ಟ್ ಮುಗಿದಿತ್ತು, ಕಡುಬು ಮಾತ್ರ ಮಾಡೋದಿತ್ತು. ಎಲ್ಲರೂ ಕುಡಿ ಕಡುಬು ಮಾಡಿದ್ವಿ. ಮತ್ತು ಪೂಜೆ ಎಲ್ಲ ಮುಗಿಸಿದ್ರು. ಪೂಜೆ ಎಲ್ಲ ಮುಗಿಸಿ ಮತ್ತೆ
ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿಕೊಂಡು ಈವ್ನಿಂಗ್ ಹೊತ್ತಿಗೆ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬ ಖುಷಿಯಾಯಿತು, ಬಟ್ ದೇವರ ದರ್ಶನ ಆಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಲ್ಲಕ್ಕಿ ಉತ್ಸವ ಇತ್ತು, ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಬಿಟ್ಟು ನಾವು ತಿರ್ಗಾ ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಜಾತ್ರೆ ಎಲ್ಲ. ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿ ಯಾವ ರೀತಿ ಪೂಜೆ ಮಾಡಿದರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.